ಹಿಂದೆ ಇತ್ತು ಜನ ಅಮಾಯಕರಾಗಿದ್ದಾಗ. ಸರ್ವಜನರ ಪಕ್ಷ ಒಂದಿದೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅಂಬೇಡ್ಕರ್ ಅವರು ಸಾಯೋದಕ್ಕೆ ಕಾರಣರಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಪಕ್ಷ ಸರ್ವನಾಶ ಆಗುವವರೆಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ನಡೆಸುತ್ತಾನೆ. ಮಾಧ್ಯಮದ ಸ್ನೇಹಿತರೆ, ಈ ದಿನ ಮಾಲೂರು ಪಟ್ಟಣದಲ್ಲಿ ನಾನು ಮತಯಾಚನೆಗೆ ಬಂದಿದ್ದೀನಿ. ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಸಿಗ್ತಾ ಇದೆ. ಕಾರಣ ಏನು ಅಂತೇಳಿದ್ರೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಅಸಮರ್ಥರಾಗಿ ಕಾಣ್ತಾ ಇದ್ದಾರೆ. 18 ಅಭ್ಯರ್ಥಿಗಳ ಪೈಕಿ ಎಲ್ಲ ರೀತಿಯಲ್ಲೂ ಜ್ಯೇಷ್ಠತೆ ಸೀನಿಯಾರಿಟಿ ಎಲ್ಲದರಲ್ಲೂ ಕೂಡ ನಾನೇ ಮೊದಲ ಸ್ಥಾನದಲ್ಲಿದ್ದೀನಿ. ಈ ದಿನ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನಿವತ್ತು 3ನೇ ಸ್ಥಾನದಲ್ಲಿದ್ದೀನಿ. ಇನ್ನು 2-3 ದಿವಸದಲ್ಲಿ ನಾನು ಮೊದಲನೇ ಸ್ಥಾನಕ್ಕೆ ಬರುವ ಎಲ್ಲ ಭರವಸೆ ಇದೆ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ, ಕೋಲಾರ ಮೀಸಲು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಮೂಲಕ ಮತದಾರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕಳೆದ 70 ವರ್ಷಗಳಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಸಂಸತ್ ಸದಸ್ಯರು ಒಬ್ಬೊಬ್ಬರು 25 ವರ್ಷ, 35 ವರ್ಷ, 5 ವರ್ಷ ಈ ರೀತಿ ಪ್ರತಿನಿಧಿಸಿ ಕೋಲಾರ ಕ್ಷೇತ್ರವನ್ನು ದೇಶದ ಎಲ್ಲ ಕ್ಷೇತ್ರಗಳಿಗೆ ಹೋಲಿಸಿದರೆ ಭಾಳ ಹಿಂದುಳಿದ ಕ್ಷೇತ್ರವಾಗಿ ಉಳಿಸಿದ್ದಾರೆ. ಅಭಿವೃದ್ಧಿ ಆಗದೆ ಈ ದಿನ ನಾವು ಮತದಾರರು ಓಟ್ ಹಾಕಿ ಎಲ್ಲರೂ ಕೂಡ ಇಂಥ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಿ ಅಪಮಾನಕ್ಕೊಳಗಾಗಿದ್ದಾರೆ. ಈ ಕಾರಣಕ್ಕಾಗಿ ಇದೊಂದು ಸುವರ್ಣ ಅವಕಾಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಯೊಬ್ಬರು, ನಾಡಿನಲ್ಲಿ ದೊಡ್ಡ ಹೋರಾಟಗಾರನಾಗಿ ಹೆಸರಾಗಿ ಇರ್ತಕ್ಕಂಥವರು ಮತ್ತು ಪ್ರತಿ ಮನೆ ಮನೆಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಸ್ಥಳೀಯ ಅಭ್ಯರ್ಥಿ. ಇದೇ ಶ್ರೀನಿವಾಸಪುರ ತಾಲೂಕಿನ ಮಲ್ಲಗಾನಹಳ್ಳಿಯಲ್ಲಿ ಹುಟ್ಟಿ, ಇದೇ ಮಾಲೂರು ತಾಲೂಕಿನ ದಿನ್ನೇರ ಆರವಳ್ಳಿಯ ತಾಯಿಯ ತವರು ಮನೆ ಹೊಂದಿ ಇವತ್ತು ನಾನು ಮತಯಾಚನೆ ಮಾಡ್ತಾ ಇದ್ದೀನಿ. ಮಾಲೂರು ಮತಕ್ಷೇತ್ರದ ಜನಕ್ಕೆ, ಪ್ರತಿ ಮನೆಗೂ ನಾನು ಗೊತ್ತಿರ್ತಕ್ಕಂಥ ಅಭ್ಯರ್ಥಿ. ನಾನು ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀನಿ, ಕೋಲಾರ ಜಿಲ್ಲೆ ಬರಪೀಡಿತ ಜಿಲ್ಲೆ ಯಾವತ್ತಿಗೂ ಕೂಡ, ಇದಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಅಷ್ಟಿಷ್ಟಲ್ಲ ಕಾಡ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನಾನು ಸಂಸತ್ ಸದಸ್ಯನಾದರೆ ಮೊಟ್ಟ ಮೊದಲನೇ ಬೇಡಿಕೆ ಕಾವೇರಿ ನೀರನ್ನು ಕೋಲಾರ ಕ್ಷೇತ್ರಕ್ಕೆ ಬರೆಸ್ತಕ್ಕಂಥ ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡ್ತೀನಿ, ಅದರಲ್ಲಿ ಜಯಗಳಿಸ್ತೀನಿ ಅಂತೇಳಿ ನನಗೆ ಭರವಸೆ ಇದೆ. ಎರಡನೇದು, ಕೋಲಾರ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಬುದ್ಧಿವಂತರಿದ್ದಾರೆ ಜನ, ಪ್ರತಿಭಾವಂತರಿದ್ದಾರೆ, ಎಲ್ಲ ರೀತಿಯ ಕೌಶಲ್ಯಗಳನ್ನು ಹೊಂದಿರತಕ್ಕಂಥವರಿದ್ದಾರೆ. ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಇಲ್ಲ. ಕಲಿಕೆಗೆ, ಪ್ರತಿಭೆ ಅರಳೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಲ್ಲ. ಇದುವರೆಗೂ ನಮ್ಮನ್ನು ಆಳಿದ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಬೇರೆ ಯಾವುದೇ ಪಕ್ಷ ಆಗಲಿ, ಸಂಸತ್ ಸದಸ್ಯರಾದಂಥವರು ಈ ಬಗ್ಗೆ ಯೋಚನೆಯೇ ಮಾಡಿಲ್ಲ. ಬಂದಂಥ ಸಂಸತ್ ಸದಸ್ಯರು ತಾವು ತಮ್ಮ ಕುಟುಂಬ ಲೂಟಿ ಮಾಡೋದು ಹೇಗೆ, ಜನಗಳನ್ನು ಮೋಸ ಮಾಡೋದು ಹೇಗೆ ಅನ್ನೋದನ್ನು ಕಲಿತರೆ ಹೊರತು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಯಾವ ರೀತಿಯ ಪ್ರಯತ್ನವೂ ಮಾಡಿಲ್ಲ ಅಂತೇಳಿ ತಮಗೆಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾನು 2 ರೀತಿಯ ಹೋರಾಟಗಳನ್ನು ಮಾಡಿದ್ದೀನಿ. ಯಾರು ಅಭಿವೃದ್ಧಿ ಪಡಿಸಿಲ್ವೋ ಜನಪ್ರತಿನಿಧಿಗಳು ಅಂಥವರನ್ನು ಹಟಾವು ಮಾಡುವಂಥ ಹೋರಾಟವನ್ನು ಇಲ್ಲಿ ಮಾಡಿದ್ದೀನಿ. ಕೋಲಾರ ಕ್ಷೇತ್ರ, ಮಾಲೂರು ಕ್ಷೇತ್ರ MLAಗಳ ಹಟಾವು ಮಾಡುವಂಥ ಹೋರಾಟವನ್ನು ಮಾಡಿದ್ದೀನಿ. ಹಾಗೆಯೇ ಕೋಲಾರ ಕ್ಷೇತ್ರದ MP
ಯಾರು ಅಸಮರ್ಥರಾಗಿದ್ದಾರೋ ಅಂಥವ್ರನ್ನ ಹಠಾವು ಮಾಡ್ತಕ್ಕಂಥ ಹೋರಾಟಗಳನ್ನು ನಾನು ನಿರಂತರವಾಗಿ ಮಾಡ್ಕೊಂಡು ಬಂದು ಇವತ್ತು ನಾನೇ ಅಭ್ಯರ್ಥಿಯಾಗಿದ್ದೀನಿ. ಕಾರಣ ಏನಂತೇಳಿದ್ರೆ ಈ ಚುನಾವಣೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಮತದಾರರ ಪಾಲಿಗೆ. ಇದೊಂದು ಸುವರ್ಣ ಅವಕಾಶ. ಯಾಕಂತೇಳಿದ್ರೆ ಹೊರಗಿನವ್ರನ್ನ ತಂದು ಇಲ್ಲಿ ಸ್ಪರ್ಧೆಗೆ ಇಳಿಸಿದ್ದಾರೆ ಕಾಂಗ್ರೆಸ್ನವರು. ಜೆ ಡಿ ಎಸ್ನವರು ಅಭ್ಯರ್ಥಿ ಯಾವ ಜನಕ್ಕೂ ಕೂಡ ಏನು ಪರಿಚಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿ. ಇಲ್ಲಿ ಇವರಿಬ್ಬರು ಕ್ಯಾಂಡಿಡೇಟ್ಸು, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ಸ್ ಇಬ್ಬರು ಕೂಡ ಜನರ ಮಧ್ಯೆ ಹೋರಾಟ ಮಾಡಿದವರಲ್ಲ, ಬಡವರ ಪರ ನಿಲ್ಲುವವರಲ್ಲ. ಯಾಕಂತ ಹೇಳಿದ್ರೆ ಅವರು ಸುಖದ ಸಂಪತ್ತಿಗೆ ಸುಪ್ಪತ್ತಿಗೆಯಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳು, ಬಡವರ ಭಾವನೆ ಅರ್ಥ ಆಗೋದಿಲ್ಲ. ಈ ಕಾರಣಕ್ಕಾಗಿ ಒಬ್ಬ ಜೀತಗಾರನ ಮಗನಾಗಿ ಎಮ್ ಎ ಪಿ ಜೆ ಎಚ್ ಡಿ ಓದಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಹೋರಾಟಗಾರನಾಗಿ ಹೊರಹೊಮ್ಮಿರ್ತಕ್ಕಂಥ ನನಗೆ ನೀವು ಮತ ಚಲಾಯಿಸಿದರೆ ಕೋಲಾರದ ಅಭಿವೃದ್ಧಿ ಪಥ ಆರಂಭ ಆಗಿದೆ ಅಂತೇಳಿ ತಿಳ್ಕೊಂಡು ತಾವೆಲ್ಲರೂ ಕೂಡ ನನ್ನ ಗುರುತು ಹೊಲಿಗೆ ಯಂತ್ರ. ಹೊಲಿಗೆ ಯಂತ್ರ ಅಂತೇಳಿದ್ರೆ ಪ್ರತಿ ಮಹಿಳೆಗೂ ಗೊತ್ತಿರ್ತಕ್ಕಂಥ ಚಿರಪರಿಚಿತರಾಗಿರ್ತಕ್ಕಂಥ ಒಂದು ಗುರುತು. ನನ್ನ ಸೀರಿಯಲ್ ನಂಬರ್ 16 ಬ್ಯಾಲೆಟ್ ಬಾಕ್ಸಲ್ಲಿ ಎರಡನೇ ಬಾಕ್ಸಲ್ಲಿ ಒಂದನೇ ಹೆಸರು ನಂದು, ಮೊದಲನೇ ಹೆಸರು ಬರ್ತದೆ. ದಯಮಾಡಿ ಇದುವರೆಗೂ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ನಂಬಿ ನೀವು ಮೋಸ ಹೋಗಿದ್ದೀರಿ ಮತದಾರರು. ಇದೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಂತಿರ್ತಕ್ಕಂಥದ್ದು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಉದ್ದೇಶನೇ ಎಲ್ಲ ಪಕ್ಷದವರು ಕೂಡ ನನಗೆ ಓಟ್ ಮಾಡಬೇಕು. ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವರು ನನ್ನ ಇಷ್ಟಪಡ್ತಾರೆ, ಜೆ ಡಿ ಎಸ್ಸಲ್ಲಿ ಇರ್ತಕ್ಕಂಥವ್ರು ನನ್ನ ಇಷ್ಟಪಡ್ತಾರೆ, ಬಿ ಜೆ ಪಿಯಲ್ಲಿ ಇರ್ತಕ್ಕಂಥವ್ರು ನನ್ನ ಇಷ್ಟಪಡ್ತಾರೆ. ಇಂಥ ಒಳ್ಳೆಯ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕು ಅಂತೇಳಿ ಎಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡ್ತಾರೆ. ದಯಮಾಡಿ ಮಾಲೂರು ಮತಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು, ನಾನು ಜಾತ್ಯಾತೀತವಾಗಿ ನಡ್ಕೊಂಡಿದ್ದೀನಿ ಹೋರಾಟದಲ್ಲಿ. ಯಾವ ಜಾತಿಯವರ ಮೇಲೆ ಜಾತಿ ಕಾರಣಕ್ಕಾಗಿ ಹೋರಾಟ ನಡೆಸಿದವನಲ್ಲ ನಾನು. ಜಾತ್ಯಾತೀತವಾಗಿ ಸರ್ವ ಜನರ ಜನಪ್ರತಿನಿಧಿಯಾಗಿ ಹೊರಹೊಮ್ಮೋದಕ್ಕೆ ತಾವು ಈ ಸಂಸತ್ ಸದಸ್ಯರ ಚುನಾವಣೆಯಲ್ಲಿ ನನಗೆ ಅತ್ಯಂತ ಅಧಿಕ ಮತಗಳನ್ನು ಚಲಾಯಿಸಿ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.